ನಮಸ್ಕಾರ, ನಾನು ಶ್ರಾವಣಿ. ಇವತ್ತು ಜೀನಿ ಬಗ್ಗೆ ಮತ್ತಷ್ಟು ಅದರ ಉಪಯೋಗಗಳೇನು ಅಂತ ತಿಳಿಸ್ಕೊಳ್ಳಿಕ್ಕೆ ನಮ್ಮ ಜೊತೆ ತುಷಾರ್ ಅವರು ಹಾಗೂ ನಾಗರತ್ನ ಅವರು ಇದ್ದಾರೆ. ಅವರು ಅಜ್ಜಿ ಮೊಮ್ಮಗ. ಅವರು ಫಸ್ಟ್ ಜನ್ರೇಷನ್ ಮತ್ತು ಥರ್ಡ್ ಜನ್ರೇಷನ್, ಇವರಿಬ್ಬರಲ್ಲಿ ಹೇಗೆ ಅದು ಯೂಸ್ ಆಗ್ತಾ ಇದೆ ಇವ್ರು ತಗೊಳ್ಳೋದ್ರಿಂದ ಅಂತ ಕೇಳೋಣ. ಫಸ್ಟು ನಾವು ಅಜ್ಜಿಯನ್ನು ಮಾತಾಡ್ಸೋಣ. ನಮಸ್ಕಾರ ಅಮ್ಮ. ನಮಸ್ಕಾರ ಅಮ್ಮ. ನಿಮಗೆ ಜೀನಿ ತಗೊಳ್ಳೋದು ಹೇಗೆ ಉಪಯೋಗ ಆಗ್ತಾ ಇದೆ? ನನಗೆ ಪ್ರತಿಯೊಂದು ಸ್ವಲ್ಪ ಮೊಣಕಾಯಿ, ಮೊಣಕಾಲು, ಪಾದಗಳು, ಆಮೇಲೆ ಭುಜಗಳು ಎಲ್ಲ ನೋವುತ್ತಾ ಇತ್ತು. ಇವಾಗ ಏನಿಲ್ಲ, ಚೆನ್ನಾಗಿದೆ, ಆಗ್ತಾಯಿದೆ ಚೆನ್ನಾಗಿ, ಅದು ಇದಾಗ ತೊಂದರೆ ಇಲ್ಲ. ಇವಾಗ ಸಿರಿಧಾನ್ಯಗಳಂದ್ರೆ ನಮ್ಕಿನ್ನ ಚೆನ್ನಾಗಿ ನಿಮಗೆ ಗೊತ್ತು ಅದ್ರ ಬಗ್ಗೆ. ಸಿರಿಧಾನ್ಯಗಳು ತಗೊಳೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂತ ಹೇಳ್ತೀರಾ? ಅಲ್ಲಿಂದ ಕಾಳುಗಳು ಸಾರೆಲ್ಲ ಮಾಡ್ತಿದ್ವಿ. ಈಗ ಇದು ಒಳ್ಳೆಯದು, ಹಾಲಲ್ಲಾದರೂ ಮಾಡ್ಬೋದು, ನೀರಲ್ಲಾದರೂ ಮಾಡ್ಬೋದು, ಬೆನಿಫಿಟ್ ಇದೆ ಚೆನ್ನಾಗಿ. ಅಂದರೆ ನೀವು ದಿನ ತಗೊತಾ ಇದ್ದೀರಾ? ದಿವಸ ತಗೊತೀವಿ, ಸಾಯಂಕಾಲ ರಾತ್ರಿ ಮಲಗುವಾಗ ತಗೊಂಬಿಡ್ತೀನಿ. ನನಗೆ ಚೆನ್ನಾಗಿ ನಿದ್ದೆನೂ ಬರುತ್ತೆ, ಆರೋಗ್ಯವಾಗಿ ಇದ್ದೀನಿ. ಬೆಳಿಗ್ಗೆ ಮತ್ತೆ ಖಾಲಿ ಹೊಟ್ಟೆಲ್ಲೂ ತಗೊಳ್ತೀನಿ, ಅವಾಗಲೂ ತಗೊಳ್ತೀನಿ. ಸ್ವಲ್ಪ ಬೇರೆ ಸ್ವಲ್ಪನೇ ಒಂದೊಂದು ಬಟ್ಲು ತಗೊಳ್ತೀವಿ. ಬೇರೆ ಆರೋಗ್ಯದ ಸಮಸ್ಯೆಗಳು ಏನಾದರೂ ಅಂದರೆ ಬಿ ಪಿ, ಶುಗರ್? ಆ ಥರ ಶುಗರ್ ಇದೆ, ಅದು ನಾರ್ಮಲ್ ಆಗೇ ಇದೆ. ಆ ಥರ ಆಗಲೆಲ್ಲ ಏನು ತೊಂದರೆ, ಹೋಗಿ ಟೆಸ್ಟ್ ಮಾಡಿಸೋದು ಅದೆಲ್ಲ ಏನಿಲ್ಲ, ಮೊಮ್ಮಗೂ ಗೊತ್ತು. ಜೀನಿ ತಗೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿದ್ದೀನಿ. ಇವಾಗ ಅವ್ರ ಮೊಮ್ಮಗನ ಮಾತಾಡ್ಸೋಣ, ಅವರು ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತ ನೋಡೋಣ. ಸರ್, ಜೀನಿ ಎಷ್ಟು ದಿನದಿಂದ ಯೂಸ್ ಮಾಡ್ತಿದ್ದೀರಾ? ನಂದೊಂದು 4 to 5 months ಆಗಿದೆ ಜೀನಿ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಯೂಸಸ್ ಅಂದರೆ ಯಾವ ಥರ ಯೂಸ್ ಆಗಿದೆ ಅಂತ? ಹಾಂ, ನಾನು ಮುಂಚೆ ಪ್ರೋಟೀನ್ ತೊಗೊತಾ ಇದ್ದೆ. ಸೊ ಇವಾಗ ಜಿಮ್ಸ್ ಮುಂಚೆ ಜೀನಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದರಿಂದ ನನಗೆ ನ್ಯೂಟ್ರಿಯೆಂಟ್ಸ್ ಬೆನಿಫಿಟ್ಟು, ನನಗೆ ಜಿಮ್ ಯೂಸ್ ಮಾಡೋಕ್ಕೆ ಇಮ್ಯುನಿಟಿ, ಸೊ ನನಗೆ ಜಾಸ್ತಿ ಎನರ್ಜಿ ಇದೆ ನನಗೆ ಜಿಮ್ಗೆ ಹೋಗೋಕ್ಕೆ ಮತ್ತು ಜಾಗಿಂಗ್ ಮಾಡೋಕ್ಕೆ. ಜೀನಿ ಯೂಸ್ ಮಾಡೋದ್ರಿಂದ ನನಗೆ ತುಂಬ ಉಪಯೋಗ ಆಗಿದೆ. ವರ್ಕೌಟ್ ಮಾಡಲಿಕ್ಕೆ ಫುಲ್ ಎನರ್ಜಿ ಲೆವೆಲ್ಸ್ ಚೇಂಜ್ ಆಗಿದೆ, ವರ್ಕೌಟ್ ಆರಾಮಾಗಿ ಮಾಡ್ಬೋದು ಅಂತ ಹೇಳ್ತಿದ್ದೀರಾ? ಹೌದು ಹೌದು. ಇದು ನೀವು ಒಬ್ಬರೇ ಯೂಸ್ ಮಾಡ್ತೀರಾ, ನಿಮ್ಮ ಫ್ರೆಂಡ್ಸಿಗೆ ವರ್ಗರು ಸಜೆಸ್ಟ್ ಮಾಡಿ? ನನ್ನ ಫ್ರೆಂಡ್ಸ್ಗೂ 2-3 ಜನಕ್ಕೆ ಸಜೆಸ್ಟ್ ಮಾಡಿದ್ದೀನಿ, ಅವ್ರಿಗೂ ರಿಸಲ್ಟ್ ಬಂದಿದೆ ಅಂತ ಹೇಳ್ತಾರೆ. ಸೊ ಇಟ್ಸ್ ರಿಯಲಿ ಯೂಸ್ಫುಲ್ ಫಾರ್ ದೆಮ್ ಆಲ್ಸೋ ಅಂತ ಹೇಳಿದ್ದಾರೆ. ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಯೂಸ್ ಮಾಡ್ತೀರಾ ಅಂದರೆ ಇವಾಗ ನಾನು ನೋಡ್ದಂಗೆ ನಿಮ್ಮ ಫಸ್ಟ್ ಜನ್ರೇಷನ್ ಅಂದರೆ ನಿಮ್ಮ ಅಜ್ಜಿಯಿಂದ ಹಿಡಿದು ನಿಮ್ಮ ಅಪ್ಪ ಅಮ್ಮ ನೀವು ಎಲ್ಲರೂ ಯೂಸ್ ಮಾಡ್ತೀರಾ? ಹೌದು, ನಾವು 6 people ಇನ್ಕ್ಲೂಡಿಂಗ್ ಮೀ ಎಲ್ಲರೂ ಯೂಸ್ ಮಾಡ್ತೀವಿ ನಮ್ಮ ಮನೆಯಲ್ಲಿ ಜೀನಿ. ಸೊ 3 generations ಯೂಸ್ ಮಾಡ್ತಾ ಇದೆ. 80 years. ಅವರು ಚೆನ್ನಾಗಿದ್ದಾರೆ, ಅದಕ್ಕೆ 85 years ಅವರು ಕುಡಿತಾರೆ, ಅವ್ರಿಗೂ ಕೊಡ್ತಾ ಇರ್ತೀನಿ, ಹೆಲ್ದಿ ಆಗಿದ್ದಾರೆ. ಅವರು ಚೆನ್ನಾಗಿ ತರಕಾರಿ ಎಲ್ಲ ತಗೊಂಬಂದು ಎಲ್ಲ ಮಾಡಿದ್ರು, ಅವರೇ ಎಲ್ಲ ಓಡಾಡ್ಕೊಂಡು ಅವ್ರ ಕೆಲಸ ಎಲ್ಲ ಅವರೇ ಮಾಡ್ಕೊಂಡು ಎಲ್ಲ ಮಾಡ್ತಾರೆ. ಪೇಪರ್ ತರ್ತಾರೆ, ಹಾಲು ತರ್ತಾರೆ, ತರಕಾರಿ ತಗೊಂಬಂದು ಕೊಡ್ತಾರೆ, ಎಲ್ಲ ಮಾಡ್ತಾರೆ.